ನಮಸ್ತೆ, ಇವತ್ತಿನ ಬುಲೆಟಿನ್ ನ್ಯೂಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೆಡ. ಮೊದಲಿಗೆ ಹೆಡ್ಲೈನ್ಸ್. ಮತ್ತಷ್ಟು ಅತೃಪ್ತ ಶಾಸಕರು ದೆಹಲಿಗೆ ಪ್ರಯಾಣ. ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಚರ್ಚೆ ನಂತರ ತೀರ್ಮಾನ. ರಾಜ್ಯದ ರಾಜಕೀಯದಲ್ಲಿ ಹೈ ಟೆನ್ಷನ್ ಟೆನ್ಷನ್. ಬೆಳಗಾವಿ ಸಾಹುಕಾರ ತುರ್ತು ಸಭೆ. ಖಾತೆ ಯಾರಿಗೂ ಹಂಚಿಕೆ ಮಾಡದಂತೆ ಅನರ್ಹ ಷರತ್ತು. ಅನರ್ಹ ಬೆಳವಣಿಗೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ. ವಿದ್ಯುತ್ ಅವಘಡ ಸಂಭವಿಸಿ 5 ವಿದ್ಯಾರ್ಥಿಗಳು ಸಾವು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ರಹಿಸಿ ರಾಜ್ಯಾದ್ಯಂತ ಬೀದಿಗಿಳಿದ ವಿದ್ಯಾರ್ಥಿಗಳು. ಕೊಪ್ಪಳ ಬನ್ನಿಕಟ್ಟೆಯಲ್ಲಿ ದಾರುಣ ಘಟನೆ. ಇದೀಗ ವಾರ್ತೆಗಳ ವಿವರ. ಸಿಎಂ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ಬೆಳಗಾವಿಯಿಂದಲೇ ಕಂಟಕ ಎದುರಾಗ್ತಾ ಇದ್ದು ಬೆಳಗಾವಿಯಿಂದಲೇ ರೆಡಿಯಾಗ್ತಿದೆ ಅತೃಪ್ತ ಶಾಸಕರ ಟೀಮ್ ಎಂಬ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ನಾನು ಮೊದಲನೇದಾಗಿ ಅತೃಪ್ತನೂ ಅಲ್ಲ, ನನ್ನ ಜೊತೆ ಅತೃಪ್ತರಿಗಿಲ್ಲ. ನಾವು ಯಾರೂ ಕೂಡಿ ಯಾರು ಕುಮಾರಸ್ವಾಮಿಗೆ ಭೇಟಿಯಾಗಿ ಹೋಗಿಲ್ಲ, ಸಾರಾ ಭೈಸ್ಗೆ ಭೇಟಿಯಾಗಿ ಹೋಗಿಲ್ಲ. ಈ ವಿಷಯ ನಿಮ್ಮಿಂದ ನನ್ನ ಮುಂದೆ ಚರ್ಚೆ ಆಗ್ತದೆ. ಪುನಃ ಇದು ಯಾವ ರೀತಿ ಯಾರಿಗೂ ಭೇಟಿಯಾಗಿಲ್ಲ, ಯಾರು ಸಂಬಂಧ ಬಂದಿಲ್ಲ. ನಾ ಹೊರಟ ನಿಮ್ಮೆಲ್ಲರೂ ಹೇಳೇ ಹೋಗ್ತೀನಿ, ಅಲ್ಲಿವರೆಗೂ ಹೊಂಟಿಲ್ಲ. ಈಗ ಅದನ್ನ ಕೈ ಬಿಡಿ. ಅಲ್ಲ ರೀ, ನಾ 2006 to 2009 ಜೆ ಎಚ್ ಪಟೇಲ್ ಮಂತ್ರಿಮಂಡಲದಲ್ಲಿ ಸಕ್ಕರೆ ಹಾಗೂ ಲೋಕೋಪಯೋಗಿ ಇಲಾಖೆಗಳನ್ನ ನಡೆಸಿದ್ದೀನಿ. ಆ ಬರೇ 36 ವರ್ಷ, ನನಗೆ 3 ವರ್ಷದ ಕಾಲ ಒಬ್ಬ ಒಳ್ಳೆಯ ಮಂತ್ರಿಯಾಗಿ ಕೆಲಸ ಕೊಡುವಂಥ ತೀರ್ಮಾನಗಳು ಬಂದು ನಮಗೆ ಆಗಿನ ಮುಖ್ಯಮಂತ್ರಿಗಳಂತ ಜೆ ಎಚ್ ಬಂದು ಒಳ್ಳೆ ಯುವಕ ದೀಪ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ ನನಗೆ ಶಭಾಷಿಗಳು ಕೊಟ್ಟರು. ಅದು ಒಂದು. 2008 ನಾನು ಭಾರತೀಯ ಜನತಾ ಪಕ್ಷಕ್ಕೆ ಜನತಾದಿಂದ ಇಲೆಕ್ಟ್ ಆಗಿ ಭಾರತೀಯ ಜನತಾ ಪಕ್ಷಕ್ಕೆ ಈ ಆಪರೇಷನ್ ಕಮಲ ಮೂಲಕ ಹೋಗಿದ್ದೆ. ಅವಾಗ ಮಂತ್ರಿ ಆದೆ. ಹಾರ್ಟಿಕಲ್ಚರು, ಬಂದಿಖಾನೆ ಇಂಥ ಮಂತ್ರಿಗಳು ಕೊಟ್ಟರು. ಅದಾದಮೇಲೆ ಅಗ್ರಿಕಲ್ಚರು. ಈ ರೀತಿ 2008 to 2013 5 ವರ್ಷಗಳ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಸೊ ಇದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಹುಕ್ಕೇರಿ ಪ್ರತಿನಿಧಿ ವಿನಾಯಕರು ಇದ್ದಾರೆ. ವಿನಾಯಕ್, ಹಲೋ. ಖಂಡಿತವಾಗಿ ಸಿದ್ಧಾರ್ಥ, ಏನಂತ ಹೇಳಿದ್ರೆ ನಿನ್ನೆ ಏನು ಬಾಲಚಂದ್ರ ಜಾರಕಿಹೊಳಿಗೆ ಸಚಿವ ಸ್ಥಾನ ತಪ್ಪಿರುವುದಕ್ಕಾಗಿ, ಜೊತೆಗೆ ಉಮೇಶ್ ಕತ್ತಿಯವರಿಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕಾಗಿ ನಿನ್ನೆ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕತ್ತಿ ಬಣ್ಣದ ಕಾರ್ಯಕರ್ತರು ಏನು ನಿನ್ನೆ ಪ್ರತಿಭಟನೆ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಏನು ಈಗಾಗಲೇ ನೂತನ ಸಚಿವರಾಗಿ ಆಗಮಿಸಿದಂತಹ ಶಶಿಕಲಾ ಜೊಲ್ಲೆ ಅವರು, ಜೊತೆಗೆ ಲಕ್ಷ್ಮಣ್ ಸವದಿ ಅವರು ಕೂಡ ಡಿಸಿ ಆಫೀಸ್ನಲ್ಲಿ ಈಗಾಗಲೇ ಸಭೆ ನಡೀತಾ ಇದೆ ಅನ್ನುವಂಥದ್ದು ಮಾಹಿತಿ ಕೂಡ ನಮಗೆ ಲಭ್ಯವಾಗಿರುವಂತದ್ದು. ಹೀಗಾಗಿ ನಿನ್ನೆ ಏನು ಉಮೇಶ್ ಕತ್ತಿಯವರು ಸತತ 7 ಬಾರಿ ಶಾಸಕರಾಗಿ, ಉಮೇಶ್ ಕತ್ತಿಯವರಿಗೆ ಹಿರಿಯ ಒಂದು ಪ್ರಭಾವಿ ಬಿಜೆಪಿ ನಾಯಕರಾಗಿ ಕೂಡ ಇವರಿಗೆ ಸಚಿವ ಸ್ಥಾನ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ನಿನ್ನೆ ಏನು ವಿಧಾನಭವನದಲ್ಲಿ ಏನು ಜಾರಕಿಹೊಳಿ ಅವರು ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿಕೆ ನೀಡಿರುವ ಪ್ರಕಾರ ನೋಡ್ಬೇಕಾದ್ರೆ, ನನಗೆ ಸಿಗ್ಲಿಲ್ಲ ಅಂದ್ರೆ ಸಚಿವ ಸ್ಥಾನ ನಡೆಯುತ್ತೆ, ಆದ್ರೆ ಉಮೇಶ್ ಕತ್ತಿಯವರಿಗೆ ಸಚಿವ ಸ್ಥಾನ ನೀಡಬೇಕಿತ್ತು, ಇದು ಯಾರಿಗೂ ಕೂಡ ಸಹಜ ಅಸಮಾಧಾನ ಆಗೋದು ಅನ್ನುವಂಥದ್ದು. ಈಗಾಗಲೇ ಏನು ಬೆಳಗಾವಿ ಜಿಲ್ಲೆಯಾದ್ಯಂತ ಒಂದು ಚರ್ಚೆ ಮಾತ್ರ ನಡೀತಾ ಇರುವಂತದ್ದು, ಏನು ಉತ್ತರ ಕರ್ನಾಟಕಕ್ಕೆ ಒಂದು ಹೊಸ ಪಕ್ಷ ನಾವು ರೆಡಿ ಮಾಡ್ತೀವಿ ಅನ್ನುವಂತಹ ಚರ್ಚೆ ಕುರಿತು ಈಗಾಗಲೇ ಬೆಳಗಾವಿ ಜಿಲ್ಲಾದ್ಯಂತ ಚರ್ಚೆ ನಡೀತಾ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಮುಂದಿನ ಬೆಳವಣಿಗೆ ಯಾವ ತರ ಆಗುತ್ತೆ ಅನ್ನೋದು ಮಾತ್ರ ನೇರವಾಗಿ ಕಾದು ನೋಡ್ಬೇಕಾಗಿದೆ ಸಿದ್ಧಾರ್ಥ. ಖಂಡಿತ ಖಂಡಿತ. ಉಮೇಶ್ ಕತ್ತಿ ಅವರು ಬಿಜೆಪಿಗೆ ಕಂಟಕ ತರುವಂತಹ ಸಾಧ್ಯತೆಗಳು ತುಂಬಾ ಇದೆ ಅಂತ ಇದ್ದಾರೆ. ವಿನಾಯಕ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತವಾಗಿ ಈಗಾಗಲೇ ಬೆಳಗಾವಿ ಜಿಲ್ಲೆಯಾದ್ಯಂತ ಚರ್ಚೆ ಮಾತ್ರ ನಡೀತಾ ಇದೆ. ಉಮೇಶ್ ಕತ್ತಿಯವರ ಜೊತೆಗೆ 4 ಶಾಸಕರನ್ನಂತೂ ತೆಗೆದುಕೊಂಡು ಈಗಾಗಲೇ ಗುಪ್ತ ಸಭೆ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ಮಾತ್ರ ಕಾದು ನೋಡ್ಬೇಕಾಗಿದೆ. ಯಾವುದೇ ತರ ಉಮೇಶ್ ಕತ್ತಿಯವರು ಈಗಾಗಲೇ ಹೊರಗಡೆ ಕಾಣ್ತಾ ಇರುವಂತ ಯಾವುದೇ ತರ ದೃಶ್ಯಾವಳಿಗಳು ಕಾಣ್ತಾ ಇಲ್ಲ. ಆದ್ರೆ ಏನು ಬೆಳಗಾವಿ ಜಿಲ್ಲೆಯಾದಂತ ಕೆಲವು ಶಾಸಕರನ್ನು ತೆಗೆದುಕೊಂಡು ಇವರು ಗುಪ್ತ ಸಭೆ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಇದು ಸತ್ಯನೋ ಸುಳ್ಳನೋ ಅನ್ನೋದು ಬೇಕಾದ ಹೊರಗಡೆ ಬರಬೇಕಾಗಿದೆ ಸಿದ್ಧಾರ್ಥ. ಓಕೆ ಓಕೆ. ಅಂದ್ರೆ ಏನು ಈಗ ಸಚಿವ ಸಂಪುಟದ ಬಗ್ಗೆ ಬಹಳಷ್ಟು ಅಂದ್ರೆ ಈಗ ಅತೃಪ್ತ ಟೀಮ್ ರೆಡಿಯಾಗಿ ಇನ್ನೇನು ಈಗ ಕಂಟಕ ಎದುರಾಗ್ತಿದೆ ಅಂತ ಹೇಳ್ತೀರಾ ವಿನಾಯಕ್? ಥ್ಯಾಂಕ್ ಯು ವೆರಿ ಮಚ್ ಮಾಹಿತಿ ಕೊಟ್ಟಿದ್ದಕ್ಕೆ. ಧನ್ಯವಾದಗಳು.
ಬೆಳಗಾವಿ ಸಾಹುಕಾರ ರಮೇಶ್ ಜಾರಕಿಹೊಳಿ ತುರ್ತು ಸಭೆಯನ್ನ ಕರೆದಿದ್ದಾರೆ. ತಮ್ಮ ಖಾತೆಯನ್ನ ಯಾರಿಗೂ ಹಂಚಿಕೆ ಮಾಡದಂತೆ ಅನರ್ಹರು ಷರತ್ತು ವಿಧಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಕಳೆದ ರಾತ್ರಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ ಅನರ್ಹರು ಶಾಸಕರು ಈ ಷರತ್ತು ಹಾಕಿದ್ದಾರೆ ಎಂದು ತಿಳಿದು ಬಂದಿದ್ದು, ಈ ಅನರ್ಹರ ಬೆಳವಣಿಗೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಕೊಪ್ಪಳ ಹಾಸ್ಟೆಲ್ನಲ್ಲಿ ವಿದ್ಯುತ್ ಅವಘಡ ಸಂಭವಿಸಿ 5 ವಿದ್ಯಾರ್ಥಿಗಳು ಸಾವನ್ನಪ್ಪಿದ ದಾರುಣ ಘಟನೆಯನ್ನು ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ಕೊಪ್ಪಳ ನಗರದ ಬನ್ನಿಕಟ್ಟೆ ಪ್ರದೇಶದ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ ವಿದ್ಯುತ್ ಅವಘಡ ಸಂಭವಿಸಿ 5 ಜನ ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದು ಖಂಡನೀಯ. ಈ ಘಟನೆ ಸಂಬಂಧಿಸಿದಂತೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕು ಎಂದು ಎಬಿವಿಪಿ ಸಂಘ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದೆ. ಎರಡು ವರ್ಷಗಳಿಂದ ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಹಾಸ್ಟೆಲ್ಗಳಲ್ಲಿ ಏನೇನು ಸಮಸ್ಯೆ ಇದೆ ಅವುಗಳೆಲ್ಲೂ ಕೂಡಲೇ ಬಗೆಹರಿಸಬೇಕಂತ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ದೀವಿ ಮತ್ತು ಹೋರಾಟವನ್ನು ಕೂಡ ಮಾಡಿದ್ವಿ. ಇದು ಹಾಸ್ಟೆಲ್ ವಸತಿ ನಿಲಯಗಳಲ್ಲಿ ಈಗ ಸುಮಾರು 60 ವರ್ಷಗಳಿಂದ ನಾವು ABP ಹೋರಾಟ ಮಾಡ್ತಾ ಬಂದಿದ್ದೀವಿ. ಯಾವುದೇ ರಕ್ಷಣೆ ಇಲ್ಲ ಮತ್ತು ನಿಲಯ ಪಾಲಕರು ಒಂದೊಂದು 3-4 ನಿಲಯ ಪಾಲಕರಲ್ಲಿ 3-4 ನಿಲಯ ವಸತಿ ನಿಲಯಗಳಲ್ಲಿ ಒಬ್ಬರೇ ಇನ್ಚಾರ್ಜ್ ಕೊಡ್ತಾ ಇದ್ದಾರೆ. ಹಾಗಾಗಿ ಒಬ್ಬ ನಿಲಯ ಪಾಲಕ 3-4 ವಸತಿ ನಿಲಯಗಳನ್ನು ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ವಸತಿ ನಿಲಯಗಳಲ್ಲಿ ಒಬ್ಬೊಬ್ಬರನ್ನು ವಸತಿ ಪಾಲಕರಾಗಿ ನೀಡಬೇಕು ಮತ್ತು ರಕ್ಷಣೆಗೋಸ್ಕರ ರಕ್ಷಣೆಗೋಸ್ಕರ ಸಿಬ್ಬಂದಿಯನ್ನು ನೇಮಿಸಬೇಕು. ಹೀಗಾಗಿ ವಸತಿ ನಿಲಯಗಳಲ್ಲಿ ಸುಮಾರು 50 ವರ್ಷಗಳಾಯಿತು, ಸ್ವಂತ ಕಟ್ಟಡಗಳೇ ಇಲ್ಲ. ಅದೇ ಬಾಡಿಗೆ ಉದ್ದೇಶ ಅಂತಂದರೆ ಕೊಪ್ಪಳದಲ್ಲಿ 18 ವಸತಿ ನಿಲಯದಲ್ಲಿ ಸುಮಾರು 5 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ವಿದ್ಯುತ್ ಕಂಬಕ್ಕೆ ಹತ್ತಿ. ಇದಕ್ಕೆ ಕಾರಣ ಏನಂತಂದರೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಮತ್ತು ಅಲ್ಲಿನ ನಿಲಯ ಪಾಲಕರು. ಇದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಬೇಕಂತೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕದಾದ್ಯಂತ ಹೋರಾಟವನ್ನು ಮಾಡ್ತಾ ಬಂದಿದೆ. ಹಾಗೆ ಈಗೇನು ಅಧಿಕಾರಿಗಳಿದ್ದಾರೆ ಅವರಿಗೆ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾವು ABP ಹೋರಾಟ ಮಾಡ್ತಾ ಇದ್ದೀವಿ. ಹಾಗೆ ಕ್ರಮ ಕೈಗೊಳ್ಳದೇ ಇದ್ದರೆ ಮತ್ತು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಈ ಒಂದು ಘಟನೆಗೆ ಗಂಭೀರವಾಗಿ ಪರಿಗಣಿಸಬೇಕೆಂದು ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಿಎಂ ಬಿಎಸ್ ಯಡಿಯೂರಪ್ಪನವರು ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿ ಮಠದ ಪೀಠಾಧಿಪತಿಗಳಾದ ಶ್ರೀ ನಿರ್ಮಲಾನಂದನಾಥ ಶ್ರೀಗಳನ್ನು ಭೇಟಿ ಮಾಡಿ ರಾಜ್ಯದಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ನೀಡುವುದಾಗಿ ಮತ್ತು ನೆರೆ ಸಂತ್ರಸ್ತರಿಗೆ 500,000 ರೂಪಾಯಿ ಪರಿಹಾರ ನೀಡುವುದಾಗಿ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಅಲ್ಲಿಗೆ ಹೋಗ್ತಾ ಇದ್ದೇನೆ. ಆದಿಚುಂಚನಗಿರಿ ಶ್ರೀಗಳು ಇನ್ನು 4 ದಿನ ಬಿಟ್ಟ ಮೇಲೆ ಊರಲ್ಲಿ ಇರೋದಿಲ್ಲ, ಅದಕ್ಕೆ ಈಗಲೇ ಹೋಗಿ ಭೇಟಿ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡು ಬರ್ರಿ. ಸಿದ್ಧಗಂಗಾ ನಾಳೆ ನಡೆದಲ್ಲಿ ಮಾಡಿ. ಅದೇ ರೀತಿ ಸಿದ್ಧಗಂಗಾ ಮಠದಲ್ಲೂ ಸಹ ಗುರುಗಳ ದರ್ಶನ ಮಾಡೋಕ್ಕೆ ಹೋಗಬೇಕಾಗಿದೆ. ಇವತ್ತು ಸಾಧ್ಯದರೆ ಇವತ್ತೇ ಸಿದ್ಧಗಂಗಾ ಮಠಕ್ಕೆ ಹೋಗಿ ಬಂದು ಅವ್ರ ಆಶೀರ್ವಾದ ತೊಗೊಂಡು ಬರ್ತೀವಿ. ಆದೇ ಚುಂಚನಗಿರಿ ಮಠಕ್ಕೆ ಹೋಗಿ ಶ್ರೀಗಳವರ ಆಶೀರ್ವಾದ ಪಡೆದು ಅಲ್ಲಿಂದ ವಿಧಾನಸೌಧದಲ್ಲಿ ಭಾಳ ಸಭೆಗಳಿದೆ, ಅಲ್ಲಿಗೆ ಹೋಗ್ತಾ ಇದ್ದೇನೆ. ಕಲಬುರಗಿ ನಗರದ ವಾರ್ಡ್ ನಂಬರ್ 43 ತಾರ್ಫೈಲ್ ಬಡಾವಣೆಯ 13 ಮತ್ತು 14 ಕ್ರಾಸ್ನಲ್ಲಿ ವಾಸವಾಗಿರುವ ಮನೆಗಳಿಗೆ ಸ್ಲಂ ಬಡಾವಣೆ ಎಂದು ಘೋಷಿಸಿ ಎಂದು ಜಯ ಕನ್ನಡಿಗರ ಸೇನೆಯ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಕಲಬುರಗಿಯ ತಾರ್ಫೈಲ್ ಬಡಾವಣೆಯ 13 ಮತ್ತು 14 ಕ್ರಾಸ್ನಲ್ಲಿ ಸುಮಾರು 70 ಮನೆಗಳಿವೆ. ಈ 70 ಮನೆಗಳಿಗೆ ಯಾವುದೇ ಸುವ್ಯವಸ್ಥೆ ಇಲ್ಲದೆ ಇಲ್ಲಿನ ನಿವಾಸಿಗಳು ನರಕ ಯಾತನೆಯಲ್ಲಿ ದಿನ ಕಳೆಯುತ್ತಿದ್ದಾರೆ. ಈ ಬಡಾವಣೆಯನ್ನು ಸ್ಲಂ ಬಡಾವಣೆ ಎಂದು ಘೋಷಣೆ ಮಾಡಬೇಕು ಎಂದು ಸಾಕಷ್ಟು ಬಾರಿ ಮನವಿ ಮಾಡಿದ್ದೇವೆ. ಇನ್ನು 8 ದಿನಗಳಲ್ಲಿ ಸ್ಲಂ ಘೋಷಣೆ ಮಾಡದಿದ್ದರೆ ಉಗ್ರ ಹೋರಾಟ ಕೈಗೊಳ್ಳುವುದು ಅನಿವಾರ್ಯ ಎಂದು ಜೈ ಕನ್ನಡಿಗರ ಸೇನೆ ರಾಜ್ಯಾಧ್ಯಕ್ಷ ದತ್ತು ಎಚ್ ಭಾಸ್ಕಿ ಅವರು ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು. ಬೇಕೇ ಬೇಕು ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ. ಅಯ್ಯಯ್ಯೋ ಇಲ್ಲಿ ರೈಲ್ವೆ ಟ್ರ್ಯಾಕ್ ಅದರಲ್ಲಿ ಕರ್ಗೆ ಸ್ಕೂಲ್ ಹತ್ತಿರಲ್ಲಿ ಸ್ಲಮ್ ಡಿಕ್ಲೇರ್ ಅಂದ್ರೆ 70 ಮನೆಗಳವ ಅಂದ್ರೆ ಏನಾದರೂ ಯಾವ ಭಾಳ ವರ್ಷದಿಂದ ನಾವು ಹೋರಾಟ ಮಾಡ್ಕೊಂತ ಬಂದಿವಿ ಅಂದ್ರೆ ಯಾವುದು ಕರ್ಗೆ ಸಾಬ್ರಿಗೆ ಬಂದಿದ್ರು ಅವ್ರಿಗೆ ಒಂದು ಅವ್ರಿಗೆ ಗಮನ ಕೊಟ್ಟಿವಿ. ಅವರು ಅಂದ್ರೆ ಒಂದು ವಿ ಟಿ ಕಾದರ್ ಬಂದಿರ್ವಿ ಅವ್ರಿಗೆ ಒಂದು ಗಮನ ಕೊಟ್ಟಿರಿ. ಇನ್ನಾದ್ರೂ ಯಾವುದು ಆ್ಯಕ್ಷನ್ ತೊಗೊಂಡಿಲ್ಲ.
ಮತ್ತು ಅಲ್ಲಿ ಸ್ಲಮ್ ಡಿಕ್ಲೇರ್ ಅಂದ್ರೆ 70 ಮನೆಗಳವ ಅಂದ್ರೆ ಇನ್ನೊಂದು ಕೆಲವು ಮನೆಗಳು ನಡೆದವ ಅಂದ್ರೆ ಇಲ್ಲಿ ಬಿ ಸ್ಲಮ್ ಡಿಕ್ಲೇರ್ ಮಾಡ್ಬೇಕಂತ ನಮ್ಮದು ಮನವಿ. ಯಾಕಂದ್ರೆ ಅಲ್ಲಿ ಮನವಿ, ಯಾಕಂದ್ರೆ ಭಾಳ ಸುಮಾರು ಹೋರಾಟ ನಾವು ಮಾಡಿವಿ. ಯಾಕಂದ್ರೆ ಅದು ಇನ್ನಾದ್ರೂ ಭೀ ನಾವು ಇವತ್ತು ಮಾಡ್ತೀನಿ ಅವತ್ತು ಮಾಡ್ತೇನೆ ಇನ್ನೂ ಸ್ಲಮ್ ಡಿಕ್ಲೇರ್ ಆಗ ಸ್ಲಮ್ ಬೋರ್ಡ್ದವ್ರಿಗೆ ಕೊಟ್ಟಿವಿ, ಸ್ಲಮ್ ಬೋರ್ಡ್ದವ್ರಿಗೆ ಕೊಟ್ಟಿವಿ ಅಂದ್ರೆ ಅವ್ರು ಭೀ ಇನ್ನೂ ಡಿಕ್ಲೇರ್ ಮಾಡಿಲ್ಲ ಸ್ಲಮ್ದು. ಯಾಕಂದ್ರೆ ಅಲ್ಲಿ ಭಾಳ ಕಡು ಬಡು ಜನರ. ಯಾಕಂದ್ರೆ ಇನ್ನಾದ್ರೂ ಭೀ ಸ್ಲಮ್ ಯಾಕಂದ್ರೆ ಇನ್ನೂ ಡಿಕ್ಲೇರ್ ಇಲ್ಲ. ಯಾಕಂದ್ರೆ ಅಲ್ಲಿ ಜನರಿಗೆ ಭಾಳ ತೊಂದರೆ ಆಗ್ತದೆ, ಅವರಿಗೆ ಸೌಲಭ್ಯಗಳು ಏನಿಲ್ಲ, ಅಲ್ಲಿ ಸೌಲಭ್ಯಗಳು ದೊರೆಸಿಕೊಡ್ಬೇಕು ಮತ್ತು ಅಲ್ಲಿ ಮನೆಗಳೊಂದು ತೊಂದರೆ ಆಗಲಾಗ್ತದೆ, ಅವ್ರಿಗೆ ಮನೆಗಳೊಂದು ಅವಕಾಶ ಮಾಡಿಕೊಡ್ಬೇಕು. ಸ್ಲಮ್ ಬೋರ್ಡ್ ಕಳ್ಳಿದ್ದು ಮತ್ತು ಜಿಲ್ಲಾದ ಅಧಿಕಾರಿಗಳಿಗೆ ಮತ್ತು ಮಹಾನಗರ ಪಾಲಿಕೆಯವ್ರು ಭೀ ಅವ್ರು ಭೀ ಒಂದು ಓಸರ್ತಿ ಕೊಟ್ಟಿವಿ. ಕಮಿಷನರ್ ಮೇಡಮ್ ಚೇಂಜ್ ಆದರು, ಇನ್ನಾದರೂ ಭೀ ಇವು ಕಮಿಷನರ್ ಬರ್ತಾರೆ ಆ ಬರ್ತಾನೆ ಅಂದ್ರೆ ಇನ್ನಾದರೂ ಅವ್ರಿಗೆ ರೆಸ್ಪಾನ್ಸ್ ಇಲ್ಲ. ಅಂದ್ರೆ ನಾವು ಜಿಲ್ಲಾಧಿಕಾರಿಗಳಿಗೆ ಏನು ಮನವಿ ಮಾಡ್ತೀವಪ್ಪ ಅಂದ್ರೆ ಇದು 8 ದಿನದಾಗ ಒಂದು ನಮ್ಮದು ಮನವಿ ಸಲ್ಲಿಸಿಲ್ಲ ಅಂದ್ರೆ ನಾವು 8 ದಿನದಲ್ಲಿ ಉಗ್ರ ಹೋರಾಟ ಮಾಡೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀವಿ ನಾವು. ಯಾಕಂದ್ರೆ ಸ್ಲಮ್ ಬಗ್ಗೆ ಅಂದ್ರೆ ಬಹಳ ಸಮಸ್ಯೆ ಅದ. ಯಾಕಂದ್ರೆ ಅಲ್ಲಿ ಜನರಿಗೆ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನಾನು ನನ್ನ ಪಕ್ಷದ ಶಿಸ್ತಿನ ಸಿಪಾಯಿ, ನಾನು ಅಧಿಕಾರವನ್ನ ಬಯಸಿದ್ದಲ್ಲ. ಪಕ್ಷದ ಹೈಕಮಾಂಡ್ ಮತ್ತು ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಏನೇ ತೀರ್ಮಾನ ಮಾಡಿದ್ರೂ ನಾನು ಬದ್ಧ ಎಂದು ಸುರಪುರ ಶಾಸಕ ರಾಜುಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಪಕ್ಷಕ್ಕೆ ನಾನು ಒಂದೇ ಮಾತು, ಹಿಂದೂ ಇದೇ ಮೀಡಿಯಾ ಮುಂದೆ ಹೇಳಿದೆ, ನಾನು ಪಕ್ಷದ ಒಬ್ಬ ಸೈನಿಕ. ರಾಜ್ಯ ನಮ್ಮ ರಾಜ್ಯಕ್ಷ ಯಡಿಯೂರಪ್ಪ ಸಾಹೇಬರಿದ್ದ ಹೋಗಿದ್ರು, ನಮ್ಮ ಮುಖ್ಯಮಂತ್ರಿ ಅವರ ಅವ್ರೇನು ಆದೇಶ ಆಯ್ತು ಅದನ್ನು ಪಾಲನೆ ಮಾಡ್ತೇನೆ ಅಂತ ಏನು ಹೊರತಾಗಿ ಅದನ್ನು ಬಿಟ್ಟು ನಾನು ಬೇರೆ ಅದು ಮಾಡೋಂಗಿಲ್ಲ. ಇವತ್ತೇನಿದ್ರು ನಾವು ಪಕ್ಷಕ್ಕೆ ದುಡಿತೀವಿ. ಯಾರು ಇಂಥವ್ರು ಸಣ್ಣ ಇಂಥವ್ರಿಗೆ ಸಣ್ಣ ವಯಸ್ಸಿನಾಗಿದ್ದಂಥ ಸಮಸ್ಯೆ ಬಂದೇ ಬರ್ತಾವೆ, ಯುವಕರು ಬೆಳೀತಾರೆ ಅಂದ್ರೆ ಕೆಲವೊಂದು ಸಮಸ್ಯೆ ಆಗ್ತದೆ. ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನು, ನನಗೆ ಆಟದಲ್ಲಿ ಗೆಲುವು ಸೋಲು ಎರಡನ್ನೂ ನಾನು ಅನುಭವಿಸಿದ್ದೀನಿ ಸಣ್ಣವರಾಗಿಂದ. ಅದೇ ಥರ ಈಗೇನಿಲ್ಲ, ಅಷ್ಟೇ ಒಂದು ಮನಸ್ಸಿಗೆ ಏನು ಬೇಜಾರು ಅಂದರೆ ಕ್ರಿಕೆಟ್ ಆಡೋ ಟೈಮ್ನಾಗ ನೋಬಾಲಿಗೆ ರನ್ ಔಟ್ ಆದ್ನೆ ಅನ್ನೋದು ಒಂದು ಬೇಜಾರು, ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಮತ್ತು ಇನ್ನೊಂದು ಮ್ಯಾಚ್ ಆಡ್ತೀವಿ, ಅದಕ್ಕೇನು ಸಮಸ್ಯೆ ಇಲ್ಲ. ಅಲ್ಲ, ನೋಬಾಲ್ ಹಾಕಿದವ್ರು ಇಂಪಾರ್ಟೆಂಟ್ ಅಲ್ರಿ, ನೋಬಾಲಿಗೆ ರನ್ ಔಟ್ ಆಗಿವಲ್ಲ ಅದು ಇಂಪಾರ್ಟೆಂಟ್. ಅದಕ್ಕೆ ಸರ್, ಯಾಕೆಂದ್ರೆ ನಾನು ತಪ್ಪು ಈಗ ಎದಕ್ಕೆ ತಪ್ಪದ ಅನ್ನೋದು ಇಂಪಾರ್ಟೆಂಟ್. ಈಗ ಅವ್ರ ಪಾಪ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪರ ಭಾಳ ಪ್ರಯತ್ನ ಪಟ್ಟರು, ಸಂಘದವರು ಪ್ರಯತ್ನ ಪಟ್ಟರು, ಪಕ್ಷದವರು ಎಲ್ಲರೂ ಪ್ರಯತ್ನ ಪಟ್ಟರು ಎಲ್ಲರೂ ಪ್ರಯತ್ನ ಪಟ್ಟು ಆಗಿಲ್ಲ ಅಂದ್ರೆ ನಮ್ಮ ಹತ್ರ ಏನೋ ಸ್ವಲ್ಪ ಬ್ಯಾಡ್ ಲಕ್ ಅಷ್ಟೇ ನನ್ನ ಅದೃಷ್ಟ. ಸರ್ ಸಾಹೇಬ್ರು ರಾಜಣ್ಣ ನಿನ್ನ ಕಾದ್ ನೋಡು, ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ಅದೇ ನಮ್ಗೆ ಧೈರ್ಯ ಆಯ್ತು ಸರ್. ಅದೇನು ಸಮಸ್ಯೆ ಇಲ್ಲ, ನಿಮ್ಮ ಪ್ರೀತಿನೇ ನಮ್ಗೆ ಆಶೀರ್ವಾದ, ಅದನ್ನು ಶ್ರೀರಕ್ಷಾಗಿ ಇದು ಮಾಡ್ತೇನೆ ಸರ್. ನಾನು ಇವತ್ತಿನ ಬಗ್ಗೆ ನಂಬಿಕೆ ಇಟ್ಟು ಮುಂದಿನ ಬಗ್ಗೆ ಕಾಲ ಹೆಂಗೆ ಬರ್ತದೋ ಏನು, ಸುಮ್ಮನೆ ಅವ್ರಿಗೆ ನಾನು ಪ್ರೆಷರ್ ಹಾಕಿ ಅನ್ನೊಬ್ರು ಕೂಡ ಇನ್ನೊಬ್ಬನೇ ಆಗ್ಬೇಕನ್ನೋದು ನನಗೆ ಇಷ್ಟ ಅಲ್ಲ. ನನ್ನ ಸಮಾಜ ನನಗೂ ಒಂದು ಇದರಲ್ಲಿ ಗುರುಗಳು ಒಂದು ಆದೇಶ ಮೇಲೆ ನಾವೆಲ್ಲರೂ ಹೋರಾಟ ಮಾಡ್ಕೊಂತ ಬಂದೀವಿ, ಅದನ್ನು ಈಡೇರಿಸ್ಬಿಟ್ರಂದ್ರೆ ನನಗೆ ಮುಖ್ಯಮಂತ್ರಿ ಮಾಡಿದಷ್ಟು ಖುಷಿ ಆಗ್ತದೆ. ಇವತ್ತು 70% ರಿಸರ್ವೇಷನ್ ಸಿಗ್ತಾನೆ, ಭಾಳಷ್ಟು ಬಡ ಮಕ್ಕಳಿಗೆ ಎಜುಕೇಷನ್ನು ಉದ್ಯೋಗದಲ್ಲಿ ಇನ್ನಿತರಲ್ಲಿ ಸಿಗ್ತದೆ ಸೆಂಟ್ರಲ್ ಗೌರ್ಮೆಂಟ್ ರಾಜಕೀಯದಲ್ಲಿ ನಮಗೆ ಕೊಟ್ಟದ್ದು. ಹಂಗಾಗಿ ಇವತ್ತು ಎಸ್ ಟಿ ವರ್ಗದ 15 ಜನ ಶಾಸಕರು, ಇಬ್ಬರು ಸಂಸದರಿದ್ದೀವಿ, ಉದ್ಯೋಗಾವಕಾಶ ಮತ್ತು ವಿದ್ಯಾಭ್ಯಾಸದಲ್ಲಿ ಸಿಕ್ತಂತಂದ್ರೆ ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ತದೆ. ಅದನ್ನು ಮಾಡಿಕೊಟ್ರೆ ಮಂತ್ರಿಗಿಂತ ಹೆಚ್ಚಿನ ಖುಷಿ ಪಡ್ತೆ ಅಂತ ಹೇಳಿದೆ ಸರ್. ಯಾಕಂತಂದ್ರೆ ಈಗ ಒಂದ್ಸರಿ ನಾನು ಕ್ಯಾಬಿನೆಟ್ ಮಂತ್ರಿ ಆಗಿದ್ದೀನಿ, ಮತ್ತೆ ನಿಗಮ ಮಂಡಳಿ ನನಗೆ ಅಧಿಕಾರನೇ ಮುಖ್ಯ ಅಲ್ಲ ಸರ್. ನನಗೆ ಜನರು ಶಾಸಕನಾಗಿ 3 ಬಾರಿ ಆಯ್ಕೆ ಮಾಡಿದ್ದಾರೆ, ನಾನು ಜನರ ಮಧ್ಯದ ಹೋರಾಟ ಮಾಡಿದವ. ನಾನು ಗ್ರಾಸ್ ಲೆವೆಲಿಂದ 2004 ಕನ್ನಡ ತೆಂಗಿನಕಾಯಿ ಪಕ್ಷದಿಂದ ನಾನು ಗೆದ್ದು ಬಂದಂಥವ. ಹಂಗಾಗಿ ನನಗೆ ಅಧಿಕಾರನೇ ಮುಖ್ಯ ಅಲ್ಲ, ನನ್ನ ಕಾರ್ಯಕರ್ತ ನನ್ನ ಮುಖಂಡರು ಮುಖ್ಯ. ಅವ್ರ ನೆಮ್ಮದಿಯಿಂದ ಖುಷಿಯಿಂದ ಬಿ ಜೆ ಪಿ ಪಕ್ಷದಲ್ಲಿ ಇದು ಕೆಲಸ ಮಾಡ್ತೇನೆ. ನಮ್ಮ ಜಿಲ್ಲೆ ಅಂತಲ್ಲ, ಹೈದರಾಬಾದ್ ಕರ್ನಾಟಕದಲ್ಲಿ 16 ಜನ ಶಾಸಕರಿದ್ದೀವಿ. 16 ಜನ ಸೇರಿ ಎಲ್ಲರೂ ಕಲಿತು ಹೇಳಿದರು, ಮತ್ತು ಕೆಲವೊಂದು ಕಡೆ ಏನೇನೋ ಸಮಸ್ಯೆ ಆಗ್ತಾವ, ಅದನ್ನು ಆಗ್ಯದಂತ ನಾವು ಯಾವುದನ್ನು ಮನಸ್ಸಾಗಿ ಇಟ್ಕೋಕೆ ಹೋಗಂಗಿಲ್ಲ. ಬಟ್ ನಮ್ಮ ಎಲ್ಲರಿಗೆ ಏನು ಕೆಲಸ ಮಾಡ್ಬೇಕು ಆ ಕೆಲಸವನ್ನು ನಾವು ಮಾಡ್ಕೊಂತ ಹೋಗ್ತೀವಿ. ಹೈದರಾಬಾದ್ ಕರ್ನಾಟಕದಲ್ಲಿ 16 ಜನ ಶಾಸಕರಿದ್ದರು, 16 ಜನ ಶಾಸಕರಲ್ಲಿ ಇನ್ನೊಂದು 2-3 ಸ್ಥಾನ ಕೊಡಬಹುದು. ಪಕ್ಷದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಯಾವುದೇ ರಾಜಕೀಯ ಪಕ್ಷದಲ್ಲಿ ಇದ್ದೇ ಇರುತ್ತವೆ. ಅದರಂತೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಕೆಲವರಿಗೆ ಅಸಮಾಧಾನ ಇರುವುದು ನಿಜ. ಅವರನ್ನು ಅಸಮಾಧಾನ ಮಾಡಲಾಗುವುದು ಎಂದು ನೂತನ ಸಚಿವ ಕೆ ಎಸ್ ಈಶ್ವರಪ್ಪ ಹೇಳಿದರು. ನಗರಕ್ಕೆ ನೂತನ ಸಚಿವರಾಗಿ ಆಗಮಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರಕ್ಕೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕೆಲ ಶಾಸಕರು ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಅವರಿಗೂ ಕೆಲವು ಸ್ಥಾನಗಳು ಮೀಸಲಿವೆ, ಹೀಗಾಗಿ ಅವರನ್ನ ಸಮಾಧಾನ ಮಾಡುವ ಕೆಲಸ ಮಾಡಲಾಗುವುದು ಎಂದರು. ಈಗಾಗಲೇ ಕೇಂದ್ರದಿಂದ ಬರ ಪರಿಹಾರಕ್ಕಾಗಿ ಹಣ ಬಿಡುಗಡೆಯಾಗಿದ್ದು, ಇನ್ನು ಹೆಚ್ಚಿನ ಪರಿಹಾರ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಲಿದೆ. ಇದು ಕೇಂದ್ರದ ಬಗ್ಗೆ ಆರೋಪ ಮಾಡುವ ಕಾಂಗ್ರೆಸ್ನವರಿಗೆ ಗೊತ್ತಿಲ್ಲ ಎಂದೆನಿಸುತ್ತದೆ. ಈಗಾಗಲೇ ಕೇಂದ್ರಕ್ಕೆ ಹೆಚ್ಚಿನ ಪರಿಹಾರಕ್ಕಾಗಿ ಮನವಿ ಮಾಡಲಾಗಿದ್ದು, ಪರಿಹಾರ ಕೊಡುವ ನಿರೀಕ್ಷೆ ಇದೆ ಎಂದರು. ಆ ಒಂದು ಭಾಗಗಳಿಗೆ ಹೋಗಿ ಅಲ್ಲಿಯ ನೆರೆ ಸಂತ್ರಸ್ತರನ್ನು ಭೇಟಿ ಮಾಡಿ ಅವ್ರ ಸಂಕಷ್ಟಗಳನ್ನು ಕೇಳಿ ಏನೇನು ಇವಾಗಿನ ತನಕ ಪರಿಹಾರಗಳಾಗಿದೆ,
ಮುಂದೆ ಏನೇನು ಆಗಬೇಕು ಅನ್ನೋಂಥ ಅಂಶಗಳ ಬಗ್ಗೆಯೂ ಕೂಡ ಇಡೀ ರಾಜ್ಯದಲ್ಲಿ ಪ್ರವಾಸಗಳು ಮಾಡ್ತಾ ಇದ್ದೀವಿ. ನಾನು ಮತ್ತು ಮಾನ್ಯ ನಮ್ಮ ಕಾರ್ಜೋಳರು ಬಾಗಲಕೋಟೆ ಮತ್ತು ಬಿಜಾಪುರ ಇವತ್ತು ಮತ್ತು ನಾಳೆ ಅಲ್ಲಿ ಪ್ರವಾಸ ಮಾಡಿ ಅಲ್ಲಿ ಜಿಲ್ಲಾಧಿಕಾರಿಗಳ ಜೊತೆಗೆ ಭೇಟಿ ಮಾಡಿ ಎರಡೂ ಜಿಲ್ಲೆಗಳಿಗೆ ಭೇಟಿ ಮಾಡಿ ಮತ್ತು ನೆರೆ ಸಂತ್ರಸ್ತರು ಏನು ತೊಂದರೆಗಳಾಗಿದೆ ಆ ಭಾಗಗಳಿಗೆ ಹೋಗಿ ನೋಡಿಕೊಂಡು ಏನೇನು ರಾಜ್ಯ ಸರ್ಕಾರದಿಂದ ಕ್ರಮ ತಗೋಬೇಕು ಆ ಕ್ರಮ ತಗೊಳ್ಬೇಕು ಅನ್ನೋಂಥ ಉದ್ದೇಶಕ್ಕೆ ನಾವೆಲ್ಲ ಬಂದಿದ್ದೀವಿ. ಬರೋಂಥ ದಿನ ಅತಿ ಹೆಚ್ಚು ನಮ್ಮ ಸರ್ಕಾರ ಆ ಒಂದು ನೆರೆ ಸಂತ್ರಸ್ತರ ಸಮಸ್ಯೆಗಳನ್ನು ಪರಿಹಾರ ಮಾಡೋ ದಿಕ್ಕಿನಲ್ಲಿ ಗಮನವನ್ನು ಕೊಡೋದಕ್ಕೋಸ್ಕರ ಇವತ್ತಿಂದಲೇ ಕಾರ್ಯೋನ್ಮುಖರಾಗಿದ್ದೇವೆ. ಇವತ್ತು ಬಾಗಲಕೋಟೆ, ನಾಳೆ ಬಿಜಾಪುರ, ಎರಡು ದಿನ ಬಿಜಾಪುರ ಬಾಗಲಕೋಟೆಯಲ್ಲಿ ಇರ್ತೀವಿ. ಗೊತ್ತಿಲ್ಲ ಖಾತೆ, ಯಾವುದೇ ಖಾತೆ ಸಿಕ್ಕರೂ ಕೂಡ ಆ ಎಲ್ಲ ಖಾತೆಗೂ ಕೂಡ ನಿಭಾಯಿಸಬಹುದು. ಏನೇನು ಸಮಸ್ಯೆಗಳಿದೆ ಈ ತಾತ್ಕಾಲಿಕವಾಗಿ ಏನು ಸಮಸ್ಯೆಗಳಿದೆ, ಉದಾಹರಣೆಗೆ ಅನೇಕ ಕಡೆ ಬಟ್ಟೆ ಇಲ್ಲ, ಅವ್ರಿಗೆ ಉಳ್ಕೊಳಕ್ಕೆ ಜಾಗ ಇಲ್ಲ, ಈ ರೀತಿ ಅನೇಕ ಸಮಸ್ಯೆಗಳಿದೆ. ಆ ಎಲ್ಲ ಸಮಸ್ಯೆಗಳನ್ನು ತಾತ್ಕಾಲಿಕ ಸಮಸ್ಯೆಗಳನ್ನು ಯಾವ ರೂಪದಲ್ಲಿ ಪರಿಹಾರ ಮಾಡಬೇಕು ಅನ್ನೋದನ್ನು ಗಮನಿಸ್ತೇವೆ. ಮತ್ತು ಪರ್ಮನೆಂಟಾಗಿ ತಾವು ಹೇಳಿದಂಗೆ ಶೆಡ್ಗಳು ಹಾಕಬೇಕಾ, ಮನೆಗಳನ್ನೇ ಕಟ್ಕೊಡ್ಬೇಕಾ, ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ತೀರ್ಮಾನಗಳನ್ನ ಒಟ್ಟಾರೆ ತಗೋತೇವೆ. ಒಂದು ನೋಡಿ ಗಮನಿಸಿ, ನಮ್ಮ ರಾಜ್ಯಕ್ಕೆ ನೆರೆ ಬಂದು 24-25 ದಿನ ಆಗಿದೆ. ಪ್ರಾರಂಭದಲ್ಲಿ ಒಬ್ಬ ಮಂತ್ರಿನೂ ಕೇಂದ್ರದಿಂದ ಬರಲಿಲ್ಲ ಅಂತ ಕಾಂಗ್ರೆಸ್ಸಿಗರು ವಿಶೇಷವಾಗಿ ಕೂಗಿದ್ರು, ಯಾರೂ ಬರಲಿಲ್ಲ ಅಂತ. ಕೇಂದ್ರದ ಸಚಿವರಾದ ನಿರ್ಮಲಾ ಸೀತಾರಾಮ್ ಅವರು ಬಂದರು, ಅದಾದ ನಂತರ ಅಮಿತ್ ಶಾ ಕೂಡ ಬಂದು ಹೋದರು, ಅವರಿಬ್ಬರೇ ಬಂದರು ಮುಟ್ಟೋಡೋದ್ರು ಅಂದರು, ಏನೂ ಮಾಡಲಿಲ್ಲ ಅಂತಂದರು. ಅದಾದ ನಂತರ ಮಾನ್ಯ ಸಿದ್ದರಾಮಯ್ಯನವರು ಭಾಳ ಹೇಳಿದ್ರು, ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ. ಇವತ್ತು 1029 ಕೋಟಿ ಬಂದಿದೆ, ಇದು ಖಂಡಿತ ಸಾಕಾಗಲ್ಲ, ಇನ್ನೂ ಖಂಡಿತ ಅತಿ ಹೆಚ್ಚು ತರುವಂಥ ಪ್ರಯತ್ನವನ್ನು ಮಾಡ್ತೇವೆ. ತಾತ್ಕಾಲಿಕವಾಗಿ ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಖಾತೆ ಹಂಚಿಕೆ ವಿಚಾರದಲ್ಲಿ ಪಕ್ಷ ಮತ್ತು ವರಿಷ್ಠರು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅದಕ್ಕೆ ಬದ್ಧ ಎಂದು ಹುಬ್ಬಳ್ಳಿಯಲ್ಲಿ ಸಚಿವ ಜಗದೀಶ್ ಶೆಟ್ಟರ್ ಸ್ಪಷ್ಟಪಡಿಸಿದ್ದಾರೆ. ನೂತನ ಸಚಿವರಾಗಿ ಆಯ್ಕೆಯಾದ ನಂತರ ಮೊದಲ ಬಾರಿಗೆ ನಗರಕ್ಕೆ ಆಗಮಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಯಾವುದೇ ಪರಿಹಾರ ಕಾರ್ಯಗಳು ನಿಂತಿಲ್ಲ, ಯುದ್ಧೋಪಾದಿಯಲ್ಲಿ ಪರಿಹಾರ ಕಾರ್ಯ ನಡೆಯುತ್ತಿದೆ, ಅಲ್ಲದೆ ಕೇಂದ್ರ ಸರ್ಕಾರ ಇನ್ನು ಹೆಚ್ಚಿನ ನೆರವು ನೀಡುವ ವಿಶ್ವಾಸವಿದೆ ಎಂದು ಭರವಸೆ ನೀಡಿದ್ದಾರೆ. ಅದರ ಬಗ್ಗೆ ಈಗಾಗಲೇ ಸರ್ಕಾರ ಕೈಗೊಂಡಂತ ಕ್ರಮಗಳು, ಅದರ ಬಗ್ಗೆ ಆಲೋಚನೆ ಮಾಡುವಂಥದ್ದು ಮತ್ತು ತಕ್ಷಣವೇ ವೀಕ್ಷಣೆ ಮಾಡಬೇಕು. ಮತ್ತು ಒಬ್ಬೊಬ್ಬರು ಸಚಿವರು ಎರಡೆರಡು ಜಿಲ್ಲೆಗಳಿಗೆ ತಕ್ಷಣ ಪ್ರವಾಸ ಹೋಗಿ ಅಲ್ಲೇನು ಗ್ರೌಂಡ್ ಲೆವೆಲಲ್ಲಿ ಏನು ವಸ್ತುಸ್ಥಿತಿದೆ ಅನ್ನುವಂಥದ್ದು ತಿಳ್ಕೊಂಡು ಬಂದು ಮತ್ತು ತಕ್ಷಣ ಅಲ್ಲಿ ಪರಿಹಾರ ಕಾರ್ಯಕ್ಕೆ ಹೆಚ್ಚಿನ ರೀತಿ ಚಾಲನೆ ಕೊಡಲಿಕ್ಕೆ, ಅಲ್ಲಿ ಜಿಲ್ಲಾಧಿಕಾರಿಗಳ ಜೊತೆ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಲಿಕ್ಕೆ, ಮತ್ತು ಇವತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಯಾರು ಸೆಕ್ರೆಟರಿ ಇರ್ತಾರೆ ಅವರು ಸಹಿತ ನಮ್ಮ ಜೊತೆ ಬರ್ತಾರೆ. ಎಲ್ಲ ಕಡೆ ಇಡೀ ಒಂದು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಇಲ್ಲಿ ನೆರೆ ಹಾವಳಿ ಆಗಿದೆ, ಎಲ್ಲ ಕಡೆ ಇವತ್ತು ಸಚಿವರನ್ನ ಹೋಗ್ತಾ ಇದ್ದಾವೆ. ನನಗೆ ಧಾರವಾಡ ಜಿಲ್ಲೆ ಮತ್ತು ಕಾರವಾರ ಜಿಲ್ಲೆ ಪ್ರವಾಸಕ್ಕೆ ಇವತ್ತು ನನಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆ ರೀತಿ ಇವತ್ತು ನಾನು ವಿಸಿಟ್ ಧಾರವಾಡ ಜಿಲ್ಲೆ ಅಣ್ಣಾವರ ಭಾಗದಲ್ಲಿ ಧಾರವಾಡ ಗ್ರಾಮಾಂತರ ಭಾಗದಲ್ಲಿ ಪ್ರವಾಸ ಹೋಗ್ತಾ ಇದ್ದೇನೆ, ನಾಳೆ ಕಾರವಾರ ಜಿಲ್ಲೆಗೆ ಹೋಗ್ತಾ ಇದ್ದೇನೆ, ಮತ್ತು ಇವತ್ತು ಸಾಯಂಕಾಲ ಡಿ ಸಿ ಕಚೇರಿಯಲ್ಲಿ ಇದ್ರ ಕುರಿತಾದಂಥ ಡಿಟೇಲ್ ಆದಂಥ ಒಂದು ವರದಿ ತೆಗೆದುಕೊಳ್ಳಿಕ್ಕೆ ಒಂದು ರಿವ್ಯೂ ಮೀಟಿಂಗನ್ನು ಮಾಡ್ತಾ ಇದ್ದೇನೆ. ನಾಳೆ ಕಾರವಾರ ಜಿಲ್ಲೆ ಬೆಳಿಗ್ಗೆ ಹೋಗಿ ಸಾಯಂಕಾಲವರೆಗೆ ಪ್ರವಾಸವನ್ನು ಮಾಡಿ ಸಾಯಂಕಾಲ ಕಾರವಾರದಲ್ಲಿ ಒಂದು ರಿವ್ಯೂ ಮೀಟಿಂಗ್ ತೆಗೆದುಕೊಳ್ತಾ ಇದ್ದೆ. ಈ ರೀತಿ ಜಿಲ್ಲೆಗಳ ಪ್ರವಾಸ ಮುಗಿಸ್ಕೊಂಡು ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟ ಮೇಲೆ ಇನ್ನೂ ಜನರಿಗೆ ಏನಾದರೂ ತಲುಪಬೇಕಾಗಿತ್ತು, ಪರಿಹಾರದನಾಗಲಿ ಮತ್ತೊಂದಾಗಲಿ ಅಥವಾ ಇನ್ನೂ ಪರಿಹಾರ ಕಾರ್ಯಗಳನ್ನು ಏನು ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ವಿವರಗಳನ್ನು ಪಡ್ಕೊಂಡು ತಕ್ಷಣವೇ ಅದಕ್ಕೊಂದು ಪರಿಣಾಮಕಾರಿಯಾದಂಥ ಒಂದು ಚಾಲನೆ ಕೊಡುವಂಥ ಕೆಲಸ ನಾವು ಮಾಡ್ತೇವೆ. ಅದು ಈಗ ಇವತ್ತು ಕೇಂದ್ರದಿಂದಾಗಲಿ ಮತ್ತೊಂದು ಇವತ್ತು ಪರಿಹಾರದನ ಬಂದಿಲ್ಲ ಅನ್ನುವಂಥ ಕಾರಣದ ಮೇಲೆ ಯಾವುದೇ ಪರಿಹಾರ ಕಾರ್ಯಗಳು ನಿಂತಿಲ್ಲ. ಇವತ್ತು ನೋಡಿ, ಎಲ್ಲರ ಮನೆ ಬಿದ್ದಂಥವ್ರಿಗೆ 24 ತಾಸಲ್ಲಿ ಚೆಕ್ಗಳನ್ನು ಕೊಡುವಂಥ ಚಾಲನೆ ಸಿಕ್ಕಿದೆ, ಮತ್ತು 10,000 ರೂಪಾಯಿಗಳನ್ನು ಎಲ್ಲ ಯಾರು ನಿರಾಶ್ರಿತರಂದರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಕನಿಷ್ಠ 10. ಮಹಾರಾಷ್ಟ್ರ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆಯಾದ ಪರಿಣಾಮ ಕೊಯ್ನಾ ಡ್ಯಾಂನಿಂದ ಕೃಷ್ಣಾ ನದಿಗೆ ಅಪಾಯದ ಮಟ್ಟ ಮೀರಿ ನದಿಗೆ ನೀರು ಹರಿದು ಬಂದ ಪರಿಣಾಮ ರಾಜ್ಯದ ಕೆಲವೊಂದು ಗ್ರಾಮ ಜಲಾವೃತಗೊಂಡಿವೆ.
ಅದರಲ್ಲಿ ರಾಯಬಾಗ ತಾಲೂಕಿನ ಕೇಮಲಾಪುರ ಹಾಗೂ ಸಿದ್ದಾಪುರ ಗ್ರಾಮಗಳು ಸಂಪೂರ್ಣವಾಗಿ ಮುಳುಗಿ ಹೋಗಿವೆ. ಗ್ರಾಮದಲ್ಲಿರುವ ಜನರು ಗ್ರಾಮವನ್ನ ಬಿಟ್ಟು ಗಂಜಿ ಕೇಂದ್ರವನ್ನ ಸೇರಿದರು. ಜನರು ತಮಗೆ ಅನುಕೂಲವಾಗುವ ಸ್ಥಳಕ್ಕೆ ಸ್ಥಳಾಂತರವಾದರು. ಇನ್ನು ಕೆಲವರು ಗ್ರಾಮದಲ್ಲಿ ಎತ್ತರ ಪ್ರದೇಶಗಳಲ್ಲಿ ನೆಲೆಸಿದರು. ಗ್ರಾಮದಲ್ಲಿ ಪ್ರವಾಹ ನೀರು ಕಡಿಮೆಯಾದಂತೆ ಗ್ರಾಮಕ್ಕೆ ಮರಳಿದ ಗ್ರಾಮಸ್ಥರಿಗೆ ಬೆಂಗಳೂರು ಜಿಲ್ಲೆಯ ಆನೇಕಲ್ ತಾಲೂಕಿನ ಹದೇನಹಳ್ಳಿ ಗ್ರಾಮಸ್ಥರು ಪ್ರವಾಹ ಪೀಡಿತ ಗ್ರಾಮಗಳಾದ ಕೇಮಲಾಪುರ ಹಾಗೂ ಸಿದ್ದಾಪುರ ಗ್ರಾಮದ ನಿರಾಶ್ರಿತ ಸಂತ್ರಸ್ತರ ಕುಟುಂಬಗಳಿಗೆ ದಿನಬಳಕೆ ವಸ್ತುಗಳನ್ನು ನೀಡಿದರು. ಮಹಿಳೆಯರಿಗೆ ಬಟ್ಟೆಗಳು ಮತ್ತು ಜಾನುವಾರುಗಳಿಗೆ ಮೇವು ಹಿಂಡು, ಕಡಲೆ ಹಿಟ್ಟು ಇತ್ಯಾದಿ ಅವಶ್ಯಕ ವಸ್ತುಗಳನ್ನು ನಿರಾಶ್ರಿತ ಸಂತ್ರಸ್ತರಿಗೆ ಬೆಂಗಳೂರು ಜಿಲ್ಲೆಯ ಆನೇಕಲ್ ತಾಲೂಕಿನ ಹದೇನಹಳ್ಳಿ ಗ್ರಾಮಸ್ಥರು ವಸ್ತುಗಳನ್ನು ಹಂಚಿದರು. ನಾವು ಕೊಟ್ಟಿರತಕ್ಕಂಥ ಟೋಕನ್ ಅನ್ನು, ಮನೆಯಲ್ಲಿ ಕೊಟ್ಟಿರತಕ್ಕಂಥ ಟೋಕನ್ ಅನ್ನು ತಗೊಂಡು ಗ್ರಾಮಸ್ಥರು ಬಂದು ನಮ್ಮ ಗಾಡಿ ಹತ್ರ ಸಾಲಾಗಿ ನಿಂತಿದ್ದಾರೆ. ಅವ್ರಿಗೆ ನಮ್ಮ ತಂಡದಿಂದ ಎಲ್ಲ ಐಟಮ್ಸ್ ವಿತರಣೆ ಮಾಡ್ತಾ ಇದ್ದೀವಿ. ಅಯ್ಯಪ್ಪ ಅಡಿಯಪ್ಪ ವಿಡಿಯೋ ಒಂದು ಎತ್ತಿಯಪ್ಪ ಬಿರ್ಬಿರ್ ನೀಯಪ್ಪ ಬಿರ್ಬಿರ್ ನೆತ್ತಿಯಪ್ಪ ಅವೇ ನಿರ್ಣಯ ಮಾಡಿದ್ವಿ ಮಾಡಬೇಕು ಅಂತ. ಮೊದಲಿಗೆ ಸಣ್ಣಗೆ ಮಾಡಬೇಕು ಅಂದ್ಕೊಂಡು ನಿರ್ಣಯ ಮಾಡಿದ್ವಿ. ಆದರೆ ಇದು ಇಷ್ಟೊಂದು ದೊಡ್ಡ ಮಟ್ಟಿಗೆ ನಾವು ಮಾಡ್ತೀವಿ ಅಂದ್ಕೊಂಡು ನಮಗೆ ಕನಸಲ್ಲಿ ಕೂಡ ಬಂದಿರಲಿಲ್ಲ. ಒಂದು ಸುಮಾರು ಒಂದು 400,000 ಸಾಮಗ್ರಿಗಳನ್ನು ನಾವು ಎರಡು ಗ್ರಾಮಕ್ಕೆ ತಲುಪಿಸಿದ್ದೀವಿ. ಆದರೆ ನಮಗೆ ಗ್ರಾಮಕ್ಕೆ ತಲುಪಿಸ್ಬೇಕು ಅಂತ ನಿರ್ಣಯ ಮಾಡಿದ್ವಿ. ಅದೇ ಪ್ರಕಾರ ನಿನ್ನೆ ಸಿದ್ದಾಪುರದಲ್ಲಿ, ಆಮೇಲೆ ಇವತ್ತು ಕಮಲಾಪುರದಲ್ಲಿ ಎರಡು ಗ್ರಾಮದಲ್ಲಿ ಮನೆ ಮನೆಗೂ ಟೋಕನ್ ಸಿಸ್ಟಮ್ ಕೊಟ್ಟು ನಾವು ತಂದಿರತಕ್ಕಂಥ ಸಾಮಗ್ರಿಗಳನ್ನು ಎಲ್ಲ ಮನೆಗಳಿಗೂ ತಲುಪಿಸ್ಬೇಕು ಅಂತೇಳಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ ನಮ್ಮ ಈ ಟೀಮಿಂದ. ನಾವೊಂದು 15-20 ಬಂದಿದ್ದೀವಿ. ಈ ಟೀಮ್ ತುಂಬ ಹಾರ್ಡ್ ವರ್ಕ್ ಮಾಡಿದೆ. ನಾವು ಇಷ್ಟು ಮಟ್ಟಿಗೆ ನಾವು ಮಾಡ್ತೀವಿ ಅಂತ ನಮಗೆ ಮನಸ್ಸಲ್ಲೂ ಇರಲಿಲ್ಲ, ಕನಸಲ್ಲೂ ಇರಲಿಲ್ಲ. ಮಾಡಿದ್ದೀವಿ, ಯಾವಾಗಲೂ ಇದೇ ಥರ ಮಾಡಬೇಕು ಅಂತ ನಮಗೂ ತುಂಬ ಅನುಕೂಲ ಆಗಿದೆ. ಇಲ್ಲಿ ಜನಗಳು ನೋಡಿ ತುಂಬ ದುಃಖ ಆಗಿದೆ. ಸೊ ಎಲ್ಲ ಬೇಗ ಎಲ್ಲರೂ ಎಲ್ಲ ಜನ ಮುಂದೆ ಅಲ್ಲಿ ನಮ್ಮ ಬೆಂಗಳೂರಿನಿಂದ ಆನೇಕಲ್ ತಾಲೂಕು ಹಂದೇನಹಳ್ಳಿ ಗ್ರಾಮದವರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಆನಂದ್ ರೆಡ್ಡಿ ಅವರು ಮತ್ತು ಮಧುಸೂದನ್ ಅವರು, ಸಮಸ್ತ ಪ್ರಸನ್ನ ಕುಮಾರ್ ಅವರು, ಚೇತನ್ ಕುಮಾರ್ ಅವರು, ಇನ್ನೂ ಅವರ ಗೆಳೆಯರು ಮತ್ತು ಅವರೆಲ್ಲ ಗ್ರೂಪ್ದವರು ಎಲ್ಲ ಸೇರಿಕೊಂಡು ಒಂದು 8 ಸತತ ಎಲ್ಲ ಕಡೆ ಅವರು ಎಷ್ಟು ಆದಷ್ಟು ಸಹಾಯವನ್ನು ಅವರು ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇಲ್ಲಿ 700-800 ದೂರದವರೆಗೆ ಬಂದಿದ್ದಾರೆ. ಅವರಿಗೆ ಇದೊಂದು ನಮ್ಮದು ಕೆಮಲಾಪುರ ಸಿದ್ದಾಪುರ ಎಲ್ಲ ಮನೆ ಮನೆ ತಿರುಗಾಡಿ ಅವ್ರು ಏನೇನೋ ತಂದಿದ್ದಾರೆ ಮೆಟೀರಿಯಲ್, ಅವರೆಲ್ಲ ಹಂಚಿಕೆ ಮಾಡಿ ಇಲ್ಲಿ ಬಂದು ನನ್ನ ಜಾನುವಾರು ಸುದ ಹುಸ ಒಂದು ತಂದಿದ್ದಾರೆ, ಒಂದು 75-70 ಒಂದು ತಡಪತ್ರೆ ಒಂದು ತಂದಿದ್ದಾರೆ. ಅದನ್ನು ಇಲ್ಲಿ ನಾವು ಒಂದು ರೂಮ್ನಲ್ಲಿ ಇರಿಸ್ಕೊಂಡು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಅಂತ ಹೇಳಿದ ಅವ್ರ ವಿಶ್ವಾಸರೇ ನಮ್ಮ ಹಸ್ತಾಂತರ ಮಾಡಿ ಹೊಂಟಿದ್ದಾರೆ. ಅವ್ರಿಗೆ ನಮ್ಮ ಕೆಮಲಾಪುರ ಮತ್ತು ಸಿದ್ದಾಪುರ ಜನರ ಪರವಾಗಿ ಅವರಿಗೆ ಒಂದು ಅಭಿನಂದನೆ ಕೂಡಿಕೊಂಡು 4-5 ಮೆಟೀರಿಯಲ್ ತಂದಾರ. ಅವ್ರಿಗೆ ನಾವು ಯಾವ ಥರದ ಕೃತಜ್ಞತೆ ಹೇಳೋಣ, ಅವ್ರಿಗೆ ನಮ್ಮ ಅದೇನೂ ಅದು ಆಗುವಂಥದ್ದಲ್ಲ. ಇಷ್ಟೊಂದು ಉತ್ತಮ ಒಂದು ಸಮಾಜ ಸೇವಾ ಕಾರ್ಯಕ್ರಮ ಇಲ್ಲಿ ನಮ್ಮ ಸಂತ್ರಸ್ತರ ನೆರವೇರಿಸಿ ಭಾವಿಸಿ ಬಂದಿದ್ದಾರೆ. ಅದನ್ನು ತೊಗೊಂಡು ನಮ್ಮ ರೈತರಾಗಲಿ ಅವರಿಗೆ ಒಂದು ಸ್ವಲ್ಪ ಧನ್ಯವಾದಗಳನ್ನು ನಮ್ಮ ಕೆಮಲಾಪುರ ಮತ್ತು ಸಿದ್ದಾಪುರದಿಂದ. ಸರ್ಕಾರಿ ಬಸ್ ಚಾಲಕನ ಮೇಲೆ ಪ್ರಯಾಣಿಕರು ಹಲ್ಲೆ ಮಾಡಿದಂತ ಘಟನೆ ಹುಬ್ಬಳ್ಳಿಯ ಕಲಘಟ್ಟಿಯ ಬಸ್ ನಿಲ್ದಾಣದ ಬಳಿ ನಡೆದಿದೆ. ಕಲಘಟ್ಟಿಯ ಬಸ್ ನಿಲ್ದಾಣದಲ್ಲಿ ಬಸವರಾಜ ಚಾರಕಿ ಎಂಬ ಸರ್ಕಾರಿ ಬಸ್ ಚಾಲಕನಿಗೆ ಪ್ರಯಾಣಿಕರು ಇಗ್ಗಾಮುಗ್ಗಾ ತಳಿಸಿದ್ದಾರೆ. ಕಲಘಟ್ಟಿಯಲ್ಲಿ ಸಂತೆ ಇತ್ತು. ಸಂತೆ ಮುಗಿಸಿ ಮರಳಿ ಊರು ಕಡೆಗೆ ಹೋಗಲು ಪ್ರಯಾಣಿಕರು ಬಸ್ ನಿಲ್ದಾಣದ ಬಳಿ ಬಂದಿದ್ದಾರೆ. ಆದರೆ ಅವರ ಊರಿಗೆ ಹೋಗಲು ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ಇಲ್ಲಿನ ಕಂಟ್ರೋಲರ್ಗೆ ಪ್ರಯಾಣಿಕರು ನಮಗೆ ಬಸ್ ವ್ಯವಸ್ಥೆ ಮಾಡಿಕೊಡಿ ಎಂದು ಕೇಳಿದ್ದಾರೆ. ಆಗ ಕಂಟ್ರೋಲರ್ ಅವರ ಮಾತಿಗೆ ಒಪ್ಪಿಗೆ ಸೂಚಿಸಿ ಹುಬ್ಬಳ್ಳಿಗೆ ಹೋಗೋ ಬಸ್ನಲ್ಲಿ ಹತ್ತಿ ನಾವು ಆ ಬಸ್ ನಿಮ್ಮ ಊರು ಕಡೆಗೆ ಬಿಡುತ್ತೇವೆ ಅಂತ ಹೇಳಿದ್ದಾರೆ.
ಅವರು ಹೇಳಿದ್ದೇ ತಡ ಆ ಭಾಗದ ಎಲ್ಲಾ ಜನರು ಬಸ್ ಸೇರಿ ಕುಳಿತಿದ್ದಾರೆ. ಆದರೆ ಇದ್ಯಾವುದು ಬೆಳವಣಿಗೆ ಚಾಲಕನಿಗೆ ಗೊತ್ತಿಲ್ಲ. ಚಾಲಕ ಬಸ್ ನಿಲ್ಲಿಸಿ ಚಹಾ ಕುಡಿಯಲು ಹೋಗಿ ಬರುವುದರ ಒಳಗೆ ಬಸ್ ತುಂಬಿತ್ತು. ಅಲ್ಲಿಗೆ ಹೋಗಿ ಪ್ರಯಾಣಿಕರನ್ನ ವಿಚಾರಿಸಿದಾಗ, ಇಲ್ಲ ಸರ್, ಇದು ನಿಮ್ಮ ಊರು ಕಡೆಗೆ ಹೋಗುವುದಿಲ್ಲ, ಬದಲಿಗೆ ಇದು ಹುಬ್ಬಳ್ಳಿಗೆ ಹೋಗೋ ಬಸ್ ಅಂದಿದ್ದಾನೆ. ಅಷ್ಟರಲ್ಲೇ ಬಸ್ ನಲ್ಲಿ ಕೂತಿದ್ದ ಕೆಲವೊಂದಿಷ್ಟು ಕುಡುಕ ಪ್ರಯಾಣಿಕರು ಚಾಲಕನಿಗೆ ಅವಾಚ್ಯ ಬೈಗುಳದಿಂದ ನಿಂದಿಸಿದ್ದಾರೆ. ಆಗ ಅನಿವಾರ್ಯವಾಗಿ ಚಾಲಕ ಕೂಡ ಇದನ್ನ ವಿರೋಧಿಸಿದ್ದಾನೆ. ಮಾತಿಗೆ ಮಾತು ಬೆಳೆದಿದೆ. ಕೂಡಲೇ ಕುಡುಕ ಪ್ರಯಾಣಿಕರ ಗುಂಪು ಚಾಲಕನಿಗೆ ಇಗ್ಗಾಮುಗ್ಗ ಥಳಿಸಿ ಅಲ್ಲಿಂದ ಕಾಲು ಕಿತ್ತಿದ್ದಾರೆ. ಕೂಡಲೇ ಅಲ್ಲಿನ ಸ್ಥಳೀಯರು ಚಾಲಕನನ್ನ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ನಂತರ ಚಾಲಕ ಕಲಘಟಕಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ಆದರೆ ಪೊಲೀಸರು ದೂರನ್ನ ಸ್ವೀಕರಿಸಿಲ್ಲ ಎಂದು ಚಾಲಕ ಆರೋಪಿಸಿದ್ದಾನೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ಈಗ ಪ್ರತ್ಯಕ್ಷ ದರ್ಶಕರಿದ್ದಾರೆ, ಒಟ್ಟಿಗೆ ಮಾತನಾಡೋಣ ಬನ್ನಿ. ಹೇಳಿ ಸರ್, ಏನಾಯ್ತು ಹುಬ್ಬಳ್ಳಿಯ ಕಲಘಟ್ಟಿಯ ಬಸ್ ನಿಲ್ದಾಣದಲ್ಲಿ ಏನೆಲ್ಲ ಘಟನೆ ಆಯ್ತು, ಬಸ್ ಚಾಲಕನ ಮೇಲೆ ಪ್ರಯಾಣಿಕರು ಅಲ್ಲೇ ಮಾಡಿದಂತ ಸಂದರ್ಭ ಏನಿತ್ತು ಹೇಳಿ ಸರ್. ಸಿದ್ಧಾರ್ಥ, ಒಂದು ಏನು ನಿನ್ನೆ ಒಂದು ಘಟನೆ ನಡೀತು. ಒಂದು ಕಲಘಟಕಿ ಒಂದು ಬಸ್ ನಿಲ್ದಾಣದಲ್ಲಿ ಒಂದು ಬಸವರಾಜ್ ಚಾಕ್ರಿ ಎಂಬಾತ ಮೇಲೆ ಒಂದು ತಂಬೂರಿ ಗ್ರಾಮಸ್ಥರು ಒಂದು ಹಲ್ಲೆ ಮಾಡ್ತಾರೆ. ಏನಂದ್ರೆ ತಮ್ಮ ಊರಿಗೆ ಈ ಒಂದು ಬಸ್ ನ ಬಿಡ್ಬೇಕು ಅಂತ ಆಗ್ರಹಿಸ್ತಾರೆ. ಆದ್ರೆ ಬಸ್ ಡ್ರೈವರು ಹುಬ್ಳಿಗೆ ಬರೋಕ ಸಂಬಂಧ ಹುಬ್ಳಿಗೆ ಬರ್ಬೇಕಿತ್ತು, ಆದ ಕಾರಣದಿಂದ ನಿಮ್ಮೂರಿಗೆ ಬಿಡಕ್ಕಾಗಲ್ಲ ಅಂತ ಹೇಳಿಕೆ ನೀಡಿದ್ರೆ, ಈ ಹಿನ್ನೆಲೆಯಿಂದ ಒಂದು ತಂಬೂರಿ ಗ್ರಾಮರು ಏಕಾಏಕಿ ಡ್ರೈವರ್ನ ಕೆಳಗಿಳಿಸಿ ಒಂದು ಹಲ್ಲೆ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿಯೂ ಸಹ ಒಂದು ಬಿಗಿವಿನ ವಾತಾವರಣ, ಅಂದ್ರೆ ಆ ಒಂದು ಬಸ್ ನಿಲ್ದಾಣ ಬಿಗಿನ ವಾತಾವರಣ ನಿರ್ಮಾಣ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸಹ ಒಂದು ಏನೊಂದು ಬಸವರಾಜ್ ಚಾಕ್ರಿ ಎಂಬ ಬಸ್ ಚಾಲಕನ ಮೇಲೆ ಹಲ್ಲೆ ಆಗಿದ್ದ ಪರಿಣಾಮ ಅವನಿಗೆ ಸಣ್ಣ ಪುಟ್ಟಗಳಾಗಿದೆ. ಮತ್ತು ಈ ಸಂಬಂಧ ಒಂದು ಕಲಘಟಕಿ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಹೇಳ್ಬೋದು ಸಿದ್ಧಾರ್ಥ. ಓಕೆ, ಖಂಡಿತ. ಅಂದ್ರೆ ಬಸ್ ಚಾಲಕನ ಮೇಲೆ ಪ್ರಯಾಣಕ್ಕೆ ಹಲ್ಲೆ ಮಾಡಿದ್ರಲ್ವಾ, ಸೊ ಏನಾಯ್ತು ಅಂತ, ಯಾವ ವಿಷಯಕ್ಕೆ ಪ್ರಯಾಣಿಕರು ಅವ್ರನ್ನ ಹಲ್ಲೆ ಮಾಡ್ಲಿಕ್ಕೆ ಕಾರಣವಾಯ್ತು ಅಂತ ಕೇಳ್ತಾ ಇರೋದು ಸಿದ್ಧಾರ್ಥ. ಏನಂದ್ರೆ ತಂಬೂರಿ ಗ್ರಾಮಸ್ಥರು ಅಂದ್ರೆ ಏನೋ ಒಂದು ಬಸ್ ಆ ತಂಬೂರಿ ಗ್ರಾಮಕ್ಕೆ ಹೋಗ್ಬೇಕಾಗಿರುವಂತ ಬಸ್ ಬಿಡದೆ ಕಾರಣ, ಅಂದ್ರೆ ಬೇರೆ ಒಂದು ವ್ಯವಸ್ಥೆ ಮಾಡ್ಬೇಕಿತ್ತು ಆ ಒಂದು ಬಸ್ ನಿಲ್ದಾಣದಲ್ಲಿ ವ್ಯವಸ್ಥಾಪಕರು. ಬಟ್ ಆ ಹಿಂದಲ್ಲಿ ಬಸ್ ನಮ್ಗೆ ಊರಿಗೆ ಬಿಡಬೇಕು ಅಂತ ಆಗ್ರಹಿಸ್ತಾರೆ. ಬಟ್ ಅದೇನಂದ್ರೆ ಆ ಊರಿಗೆ ಟೈಮ್ ಬೇರೆ ಇರೋ ಕಾರಣದಿಂದ ಹುಬ್ಬಳ್ಳಿ ಬಸ್ನ ಏನು ಹುಬ್ಬಳ್ಳಿಯಿಂದ ಕಲಘಟಕಿಗೆ ಹೋಗುತ್ತಲ್ಲ ಆ ಬಸ್ನ ನೀವು ನಮ್ಮೂರಿಗೆ ಬಿಡಬೇಕಂತ ಆಗ್ರಹಿಸ್ತಾರೆ. ಬಟ್ ಮೇಲ್ವಿಚಾರಕರು ಏನಿರ್ತಾರೆ ಈ ಸಂಬಂಧ ಏನಂದ್ರೆ ನಿಮ್ಮೂರಿಗೆ ಬಿಡಕ್ಕಾಗಲ್ಲ, ನಿಮ್ ಟೈಮ್ ಬೇರೆ ಇದೆ ಅನ್ನೋ ಮಾತುಗಳನ್ನ ಆಡ್ತಾರೆ. ಬಟ್ ಏನೋ ಒಂದು ಪ್ರಯಾಣಿಕರು ಒಂದು ಗಲಾಟೆ ಮಾಡ್ತಾರೆ ಅಂದ್ರೆ ಅವರು ಕುಡುದಿನ ಅಮಲಿನಲ್ಲಿ ಅಂತ ಅಮಲಿನಲ್ಲಿದ್ರು ಒಂದು ಹೇಳಿಕೆ ಸಹ ಬರ್ತಾ ಇದೆ. ಅಮಲಿನಲ್ಲಿ ಅವರು ಈ ತರ ಒಂದು ನಡೆದಿದೆ, ಏನು ಬಸ್ ಚಾಲಕನ್ನ ನಿಂದಿಸ್ತಾರೆ, ಒಂದು ಅವಾಚ್ಯ ಶಬ್ದಗಳನ್ನ ನಿಂದಿಸ್ತಾರೆ ಅಲ್ಲದೆ ಮತ್ತು ಒಂದು ಹೆಗ್ಗಾಮುಗ್ಗ ಸ್ಥಳಿಸ್ತಾರೆ. ಈ ಒಂದು ಪ್ರಕರಣವನ್ನು ಸಹ ಒಂದು ಠಾಣೆಗೆ ಪ್ರಕರಣ ದಾಖಲಾಗಿದೆ. ಈ ಸಂಬಂಧ ಅಂದ್ರೆ ಈ ಒಂದು ಸರ್ಕಾರಿ ಬಸ್ ಚಾಲಕರಿಗೆ ಯಾವ ರೀತಿಯ ಒಂದು ಅವ್ರಿಗೆ ಯಾವುದೇ ರೀತಿಯ ಮತ್ತು ಏನಂದ್ರೆ ಬಸ್ ಚಾಲಕರು ಇರ್ತಾರಲ್ಲ ಚಾಲಕರಿಗಲ್ದೆ ಮತ್ತು ಕಂಡಕ್ಟರ್ ಸಹ ಒಂದು ಸಣ್ಣ ಪುಟ್ಟಗಳಾಗಿದೆ ಅಂತ ಹೇಳ್ಬೋದು. ಓಕೆ, ಅಂದ್ರೆ ಸಣ್ಣ ಪುಟ್ಟ ಗಾಯಗಳಾಗಿದೆ, ಇದೀಗ ಪ್ರಕರಣ ದಾಖಲಾಗಿದೆ ಅಂತ ಹೇಳ್ತೀರಲ್ವಾ? ಹಾ, ಎಸ್. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್, ಮಟ್ಟಿಗೆ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು.